ನೋಡಪ್ಪ ನನ್ನ ಪ್ರಕಾರ ಅವ್ರೇನು ಹೇಳಿದ್ದು ನಾವು ಇದ್ರ ಮೇಲೆ ಕ್ರಮ ತಗೊಳ್ಳದೆ ಹೋದ್ರೆ ನಾವು ಎಲ್ಲ ಕೆಲಸಗಳನ್ನು ಬಂದ್ ಮಾಡ್ತೀವಿ ಅಂತ ಹೇಳಿದ್ರು ಅಲ್ವಾ. ಇದು ಪತ್ರಿಕೆಯಲ್ಲಿ ರಿಪೋರ್ಟ್ ಆಗಿದೆ, ನೀವು ಬರ್ದಿದ್ದೀರಿ ಅದನ್ನ. ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ, ಇಂದು ಮೀನು ಮೇಲೆ ಮುಖ್ಯಮಂತ್ರಿ ಕರೆಸಿದ್ದಾರೆ. ಐ ಡೋಂಟ್ ನೋ ಅವರಿಬ್ಬರು ಒಳಗಡೆ ಒಳ ಒಪ್ಪಂದ ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಒಳ ಒಪ್ಪಂದ ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ರು ಸುಮ್ಮನಿರೋದು ನೋಡಿದ್ರೆ ಏನೋ ಗೋಲ್ಮಾಲ್ ನಡೆದಿರ್ಬೇಕಲ್ಲ ಅಲ್ಲಿ. ಹಾಂ ಕೊಟ್ಟಿದ್ದೀವಿ ಅಂತ ಹೇಳಿದಾರ, ಬರೀರಿ ಅದನ್ನು. ಹಂಗಿದ್ರೆ ಇನ್ಫಾರ್ಮೇಶನ್ ಇದ್ರೆ ಆ ಥರ ಇನ್ಫಾರ್ಮೇಶನ್ ಬರೆಯಪ್ಪ ನೀನು, ಟಿ ವಿನಲ್ಲಿ ತೋರಿಸು. ನನಗೆ ಗೊತ್ತಿಲ್ಲ, ನಿನ್ನ ಹತ್ರ ಇದ್ರೆ ಕೊಡು, ನನಗೆ ಇನ್ಫಾರ್ಮೇಶನ್ ಹೇಳ್ತೀನಿ. ಯಾರು ಈಗ ನಾನು ಕೆಂಪಣ್ಣನ ಜೊತೆ ಮಾತಾಡಿಲ್ಲ. ಫಸ್ಟ್ ಆಫ್ ಆಲ್ ಐ ಹವ್ ನಾಟ್ ಸ್ಪೋಕನ್ ಟು ಹಿಮ್, ನಂಬರ್ ಒನ್. ನಂಬರ್ ಟೂ, ಹೂ ಈಸ್ ಅಂತ ನಂಗೆ ಗೊತ್ತಿಲ್ಲ, ಪರ್ಸ್ನಲ್ಲಾಗಿ ಭೇಟಿ ಮಾಡಿಲ್ಲ, ನಂಬರ್ ಟೂ. ನಂಬರ್ ತ್ರೀ, ಅವ್ರ ಕಾಪಿ ಲೆಟರ್ ಬರೆದಿರ್ತಕ್ಕಂಥ ಕಾಪಿ ನನ್ನ ಹತ್ರ ಇದೆ, 40% ಕಮಿಷನ್ ತಗೊಂಡು. ಹಾಗಾದರೆ ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿ ಸಿದ್ದರಾಮಯ್ಯನ ಸರ್ಕಾರ 10% ಸರ್ಕಾರ ಅಂತ ಅಂದ್ರಲ್ಲ, ನೀವೆಲ್ಲ ಬರೆದ್ಬಿಟ್ರಿ, ಹೆಂಗೆ ಬರೆದ್ರಿ, ಹೆಂಗ್ರಿ ಬರೆದ್ರಿ? ಸಿದ್ದರಾಮಯ್ಯನ ಸರ್ಕಾರ 10% ಸರ್ಕಾರ ಅಂತ ಚುನಾವಣಾ ಸಂದರ್ಭದಲ್ಲಿ ಭಾಷಣ ಹೊಡೆದ್ರೆ ನೀವೆಲ್ಲ ಏನು ದೊಡ್ಡದಾಗಿ ಮುಖಪುಟದಲ್ಲಿ ಬರೆದ್ಬಿಟ್ರಿ, ಯಾವುದೇ ಥರದ ಮೇಲೆ ಬರೆದ್ರಿ? ಹಂಗೇನೆ ಕೇಳಪ್ಪ, ಇಲ್ಲಿ ಅದೇನು ಲೆಟರ್ ಬರ್ದಿದ್ರಾಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪತ್ರ ಬರ್ದಿದ್ರ ಪ್ರಧಾನಮಂತ್ರಿಗೆ? ಏ ಕೇಳ್ರಿ ಇಲ್ಲಿ, ಅಲ್ಲ ನಾನು ನಿನ್ಗೆ ಆಮೇಲೆ ಬರ್ತೀನಿ ನಿನ್ನ ಪ್ರಶ್ನೆಗೆ. ಬರ್ದಿದ್ರ ಹಾಗೆಲ್ಲ ನೀವು ಪತ್ರಿಕೆಯಲ್ಲಿ ಬರೀಲಿಲ್ವಾ 2018ರಲ್ಲಿ? ಕೆಂಪಣ್ಣ ದೇಶದ ಪ್ರಧಾನಮಂತ್ರಿ, ಅವ್ರಿಗೆ ಬೇಕಾದಷ್ಟು ಇದೆ, ಐ ಬಿ ಇದೆ, ಸಿ ಬಿ ಐ ಇದೆ, ರಾ ಇದೆ, ಬೇಕಾದಷ್ಟು ಇದೆ, ದಾಖಲಾತಿಗಳು ತಗೋಬೋದಾಗಿತ್ತಲ್ಲಪ್ಪ. ನಕ್ಕಾವಂಗ ನಕ್ಕಾನೆದುಂಗ ಎಲ್ಲಿ ಅದು? ಏನು ಕ್ರಮ ಆಗಬೇಕು, ಏನು ಕ್ರಮ ಆಗಬೇಕಯ್ಯ? ಈಗ ಸರ್ಕಾರ ಭ್ರಷ್ಟಾಚಾರನ ಡಿಫೆಂಡ್ ಮಾಡ್ಕೋತಾ ಇರುವಾಗ ಮಾನ್ಗೇಟ್ ಸರ್ಕಾರ ಇದ್ದರೆ, ತಪ್ಪು ಚರ್ಮದ ಸರ್ಕಾರ ಇದ್ದರೆ ಏನೂ ಆಗಲ್ಲ, ಗೊತ್ತಾಯ್ತಾ? ನಾವು ಇದನ್ನು ಹೋರಾಟ ಮಾಡಿ ಕೋರ್ಟ್ಗೆ ಹೋಗ್ಬೇಕಂತ ನೋಡೋಣ, ನೋಡ್ತೀವಿ ಕೋರ್ಟ್ನಲ್ಲಿ ಏನಾದ್ರು ಇದ್ರ ಬಗ್ಗೆ ಇದನ್ನು ಪ್ರಶ್ನೆ ಮಾಡೋಕ್ಕಾಗ ಅಂತೇಳಿ ಲಾಯರ್ಗಳು ಲೀಗಲ್ ಪ್ರಶ್ನೆ ಮಾಡ್ತೀವಿ, ಇದ್ರ ಜೊತೆ ಚರ್ಚೆ ಮಾಡ್ತೀವಿ. ಅಲ್ಟಿಮೇಟ್ಲಿ ಉಳಿದಿರೋದು ಏನು ಏನು ಮಾಡದೆ ಹೋದರೆ ಕೋರ್ಟ್ಗೆ ಹೋಗೋದು ಅಷ್ಟೇ, ಆಮೇಲೆ ಜನರ ಹತ್ರಕ್ಕೆ ಹೋಗೋದು, ಜನರ ಕೋರ್ಟ್ಗಳಿದೆಯಲ್ಲ ಅಲ್ಲಿಗೆ ಹೋಗೋದು, ಅವ್ರಿಗೆ ಜನರಿಗೆ ಹೇಳ್ತಕ್ಕಂಥದ್ದು. ಬಟ್ ಲೀಗಲ್ಲಾಗೂ ಕೂಡ ಫೈಟ್ ಮಾಡೋಕ್ಕಾಗುತ್ತಾ, ಬ್ಯಾಟ್ ಮಾಡೋಕ್ಕಾಗುತ್ತಾ ಅಂತಕ್ಕಂಥದ್ದು ಕೂಡ ಎಕ್ಸಾಮಿನ್ ಮಾಡ್ತೀವಿ. ಸರ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ನೀವು 40% ಅಲಿಗೇಷನ್ ಮಾಡಿದ್ರಿ.